ಈಗ ಅಂತಂತವಾಗಿ ನನಗೆ ನಿಮ್ಗೆ ಗೊತ್ತಿರೋಂಗೆ ಎಕ್ಸ್ಪೀರಿಯನ್ಸ್ ಕಮ್ಮಿನೇ ಇರೋದು. ಕಲ್ತ್ಕೊಳ್ತಾ ಇದ್ದೀನಿ, ಓಪನ್ ಆಗಿ ಎಲ್ಲರ ಹತ್ರನು ಹೇಳ್ಕೊಂಡಿದ್ದೀನಿ ಇದನ್ನು. ಏನು ಬಂದಿದ ತಕ್ಷಣ ಪುಟ್ಟಣ್ಣ ಅವರು ಹೆಂಗೆ ನಡ್ಕೊ ಬತ್ತಿದ್ರು ಅಥವಾ ಹಿರಿಯ ಹೋರಾಟಗಾರ ಯಾವ ಥರ ಇದ್ದರು ಆ ಥರ ನಡ್ಕೊಂಡು ಹೋಗಕ್ಕೆ ಇನ್ನೂ ನನಗೆ ಗೊತ್ತಿಲ್ಲ, ಕಲ್ತ್ಕೊಂಡಿದ್ದೀನಿ. ಆದರೆ ಒಂದಂತೂ ಇದೆ, ನಮ್ಮ ಗುರಿ ಇರೋದು ರೈತ ಸಂಘಟನೆನ ಗಟ್ಟಿಪಡಿಸ್ಬೇಕು ಅಂತ. ಅದ್ರ ಪ್ರಕಾರ ಯಾವ ಥರ ಸಂಘಟನೆ ಮಾಡಬೇಕು, ಮೊನ್ನೆನು ಎಲ್ಲ ಕೂತ್ಕೊಂಡು ಮಾತಾಡಿದ್ದೀವಿ, ಸಂಘಟನೆನ ಶುರು ಮಾಡ್ಕೊಳ್ತೀವಿ. ಈ ಬರೀ ನಮ್ಮ ಕ್ಷೇತ್ರಕ್ಕೆ ಸೀಮಿತ ಅಲ್ಲ, ಇಡೀ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಯಾವ ಥರ ಈಗ ರೈತ ಸಂಘಟನೆ ಹುಟ್ಕೊಂಡಾಗ ಸಮಸ್ಯೆಗಳು ಬೇರೆ ಇದ್ದವು. ನೀವು ಹೇಳಿ ಜಪ್ತಿ ಮಾಡೋಕೆ ಬಂದರೂ ರೈತ ಸಂಘಟನೆ ಹುಡ್ಕೊಳ್ತು. ಈ ಸಮಸ್ಯೆ ಇವಾಗಿರೋ ಸಮಸ್ಯೆಗಳು ಬೇರೆ ಇದೆ. ಈ ಕಾಲಕ್ಕೆ ಸಮಸ್ಯೆಗಳ ಪ್ರಕಾರ ನಾವು ಸಂಘಟನೆನ ಕಟ್ಟಿ ಆ ಅಂಶಗಳನ್ನು ಇಟ್ಕೊಂಡು ನಾವು ಕಟ್ಟಬೇಕಾಗ್ತದೆ. ಅದು ಅಲ್ಲ, ಅದು ನೀವು ಕೇಳೋದು ಸಮಸ್ಯೆ ಕೇಳೋದು ಕರೆಕ್ಟೆ. ಈಗ ನಾನು ಅದನ್ನು ತಪ್ಪು ಮಾಡ್ತಾ ಇದ್ದೀನಿ, ಹೋಗಿ ಬಂದು ಯಾಕೆ ಹೋಗ್ತಾ ಇದ್ದೀನಿ ಅಂತಲೇ ನಮ್ಮ ನನ್ನ ಸಮಸ್ಯೆಗಳಿದೆ ಅದನ್ನು ಪರಿಹಾರ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನನ್ನ ಹೆಂಡತಿ ಮಕ್ಕಳಿದ್ದಾರೆ, ಅದನ್ನು ಸರಿ ಮಾಡ್ಕೊಳ್ತೀವಿ ಇಲ್ಲ ಅಂತ ಹೇಳ್ತಲ್ಲ. ಆದರೆ ನಾನು ಹೋಯ್ತಿರೋದು ಪದೇ ಪದೇ ತಪ್ಪೆ ಇಲ್ಲಿ ಆದಷ್ಟು ನಾನು ಹೋಯ್ತಾ ಬರ್ತಾ ಇರಬೇಕಾದ್ರೂ ಕೆಲಸಗಳನ್ನು ಕಾರ್ಯಗಳನ್ನು ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಜನರನ್ನು ಇಲ್ಲಿದ್ದಾರೆ, ನಮ್ಮ ಟೀಮ್ ಇದೆ, ಅವರು ಮಾಡ್ತಿದ್ದಾರೆ. ನಾನು ಹೋಯ್ತಿರೋದು ಸರಿ ಅಂತ ನಾನು ಒಪ್ಕೊಳ್ಳಲ್ಲ. ಇಲ್ಲ, ಅಭಿವೃದ್ಧಿ ಬಗ್ಗೆ ಈಗ ಕೇಳಬೇಕು ಅಂತ ಹೇಳಿದ್ರೆ, ಈಗ ನನ್ನ ಅನಿಸಿಕೆ ಇಷ್ಟು ದಿನದಲ್ಲಿ ಅನುಭವದಲ್ಲಿ ನಾವು ಇಲ್ಲಿ ತನಕ ಬರೀ ಬ್ಯಾಂಡೇಡ್ ಹಾಕೋ ಬರ್ತಾ ಇದ್ದೀವಿ. ನನ್ನ ಇಲ್ಲಿ ತನಕ ಅರ್ಥ ಮಾಡ್ಕೊಂಡ್ರೆ ಹಂಗೆ ನಾವು ಫೋನ್ ಮಾಡಿ ಹೇಳಿದ್ರೆ ಏನಾದರೂ ಒಂದು ಕೆಲಸ ಆಗತ್ತೆ. ನೀವು ಹೇಳಿದ್ರೆ ಈಗ ನಮ್ಮ ಕ್ಷೇತ್ರದ ಸೀಮಿತವಾಗೇ ಲೆಕ್ಕ ಹಾಕೊಂಡ್ರೆ ಒಂದು 5,000-10,000 ಜನಕ್ಕೆ ಕೆಲಸ ಮಾಡ್ಕೊಡೋಕ್ಕೆ ಸಾಧ್ಯ ಅಷ್ಟೇ. ಬರೀ ಫೋನ್ ಮಾಡಿ ನಾನು ಹೇಳಿ ನಾನು ಮಧ್ಯವರ್ತಿ ಅಷ್ಟೇ. ಇಲ್ಲಿ ಜನರು ನಂತರ ಸಮಸ್ಯೆ ತಗೋಬರ್ತಾರೆ, ನನ್ನ ಕೈಯಲ್ಲಿರೋದೇನು ಅಧಿಕಾರಿಗಳಿಗೆ ಹೇಳಬೇಕು, ಅವ್ರಿಗೆ ಫೋನ್ ಮಾಡಿ ಹೇಳಬೇಕು, ಕರೆಸಿ ಹೇಳಬೇಕು, ಹೇಳಿದ್ರೆ ಅದಕ್ಕೆ ಕೆಲಸ ಆಗಬೇಕು. ಆದರೆ ನಾನು ನೋಡ್ತಿರೋ ಪ್ರಕಾರ ಪ್ರತಿಯೊಬ್ಬರಿಗೂ ಕೆಲಸ ಆಗಬೇಕು. ಅಲ್ಲಲ್ಲ, ಪ್ರತಿಯೊಬ್ಬರಿಗೂ ಕೆಲಸ ಆಗಬೇಕು ಅಂತ ಹೇಳಿದ್ರೆ ನಾವು ಈ ಸಿಸ್ಟಮನ್ನು ಸರಿ ಮಾಡಿ ಯಾವ ಥರ ಸಮಸ್ಯೆಗಳನ್ನು ಆಟೋಮ್ಯಾಟಿಕ್ಕಾಗಿ ಸರ್ಕಾರಿ ಅವ್ರುಗಳು ನನ್ನ ಹತ್ರ ಬರೋದಕ್ಕಿಂತ ಡೈರೆಕ್ಟಾಗಿ ಸರ್ಕಾರಿ ನಾವು ಆಫೀಸುಗಳಿಗೆ ಹೋಗಿ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬೇಕು. ಅಲ್ಲ, ಅದು ಏನು ಗೊತ್ತಾ ಸರ್, ಈಗ ಎಲ್ಲ ಒಂದೇ ಸಿ ಸರಿ ಮಾಡೋಕ್ಕೂ ಆಗಲ್ಲ, ಅಂತಂತವಾಗಿ ಸ್ವಲ್ಪ ಕಾಲ ತಗೊಂಡ್ರೂ ಇದನ್ನು ಈ ಒಂದು ಎಫರ್ಟನ್ನು ಮಾಡಲೇಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಲ್ಲ, ಅದು ಎಷ್ಟಾಗತ್ತೆ ಅಷ್ಟು ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಕ್ಕೆ ಆಯ್ತಾ ಇಲ್ಲ ನನ್ನ ಕೈಲಿ, ಯಾಕೆಂದರೆ ಈ ಕೆಲಸಗಳನ್ನು ಮಾಡಬೇಕು. ನೀವು ಕೇಳ್ದಂಗೆ ನಾನು ಹೊರಗಡೆ ಓಡಾಟ ಮಾಡ್ತಿರೋದು ಸಮಸ್ಯೆ ಇದೆ. ನನ್ನ ಕೈಲಿ ಎಷ್ಟಾಗತ್ತೆ ಅಷ್ಟು ಮಾಡ್ತೀವಿ. ಬದಲೇ ನನಗೆ ಒಂದಷ್ಟು ಅಂಶಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ರೈತರಿಗೆ ದುಡ್ಡು ಖರ್ಚು ಯಾವ ಥರ ಕಮ್ಮಿ ಮಾಡಿಸ್ಬೇಕು, ಆ ಯೋಜನೆಗಳೇನು, ದುಡ್ಡು ಆದಾಯ ಯಾವ ಥರ ಜಾಸ್ತಿ ಮಾಡಿಸ್ಬೇಕು, ಆ ಯೋಜನೆಗಳೇನು, ಅದನಂತರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸ್ಪೆಸಿಫಿಕ್ ಆಗಿ, ಯಾಕೆಂದರೆ ಎಲ್ಲ ರೈತರ ಸಮಸ್ಯೆಗಳು ಮೇಜರ್ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ, ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಯಾವ ಥರ ಫಿಕ್ಸ್ ಮಾಡಬೇಕು, ಅದು ಮಾಡಿದ್ರೆ ರೈತರದು. ಈಗ ನಾವೊಂದು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. 2 ವಾರ ಎಲ್ಲ ಅಧಿಕಾರಿಗಳು ಒಂದು ಪಂಚಾಯತಿಗೆ ಹೋಗಿರೋದು, ಸ್ಪೆಸಿಫಿಕ್ ಆಗಿ ರೆವಿನ್ಯೂ ಅದ್ರ ಜೊತೆಗೆ ಸರ್ವೆ ಸೇರಿದಂಗೆ ಎಂಡ್ ಟು ಎಂಡ್ ಸರ್ವೆ ಮಾಡಿ ಎಲ್ಲ ಅಲ್ಲಿರೋ ಆ ಪಂಚಾಯತಿಯಲ್ಲಿರೋ ಪ್ರತಿಯೊಂದು ಮನೆಗೆ ಪ್ರತಿಯೊಬ್ರಿಗೂ ಅವ್ರದ್ದೇ ಆದಂಥ ದಾಖಲಾತಿಗಳೇನಿವೆ, ಅವ್ರ ಮನೆ ಇದ್ದರೆ, ತೋಟ ಇದ್ದರೆ, ಗದ್ದೆ ಇದ್ದರೆ, ಆ ದಾಖಲಾತಿಗಳು ಅವ್ರ ಹತ್ರ ಇರಬೇಕು. ಅವ್ರೇನಿದ್ರು ಇನ್ನೇನಾದರೂ ತಾಲೂಕು ಆಫೀಸ್ ಕಡೆ ಹೋಗಬೇಕು ಅಂತಂದರೆ ಅವರು ಪೋಡಿ ಮಾಡಿಸ್ಕೊಳಕ್ಕೆ ಹೋಗ್ಬೇಕು, ಇಲ್ಲ ಸೇಲ್ ಮಾಡಿಸ್ಕೊಳಕ್ಕೆ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗ್ಬೇಕು. ಆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.